ಹುಡ್ಗನ ಹೆಸರೇನು? ಹಾ ಹುಡ್ಗನ ಹೆಸರೇನು? ಶಂಕರ. 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 ಮುಂದೆ? ಗೊತ್ತಿಲ್ವೆ, ಅಜ್ಜಿ ನನ್ ಬಗ್ಗೆ ಎಲ್ಲ ಗೊತ್ತಿದ್ದು, ಅವನನ್ನ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರು, ಅಷ್ಟಕ್ಕೆ ನಾನ್ ಬಿದ್ದೋದೆ. ಫೋಟೋ ಗೀಟೋನು ನೋಡಿಲ್ವಾ? ಹ್ಮ್. ಯಾವಳೆ ನೀನು? ಹೋಗ್ಲಿ ಬಿಡ, ನಾಳೆ ನೋಡಕ್ ಹೋಗ್ತಿದೀವಲ್ವಾ. ಅಯ್ಯೋ, ನಾಳೆಗೆಲ್ಲ ಕಾಯಕ್ ಆಗಲ್ಲ ಕಣೆ, ಫ್ಲೇಮ್ಸ್ ಇವತ್ತೇ ಮಾಡೋದು. ಫ್ಲೇಮ್ಸ್? ಹೂ, ಶಂಕರ ಮತ್ತೆ ನಿನ್ನ ನಡುವಿನ ಬಾಂಧವ್ಯ ಗೊತ್ತಾಗ್ಬೇಕಲ್ಲ. ಎಲ್ಲಾ ಲೆಕ್ಕಾಚಾರ ಆದ್ಮೇಲೆ ಎಫ್ ಬಂದ್ರೆ ಫ್ರೆಂಡ್ಸ್, ಎಲ್ ಬಂದ್ರೆ ಲವ್, ಎ ಬಂದ್ರೆ ಅಫೆಕ್ಷನ್, ಎಂ ಬಂದ್ರೆ ಮ್ಯಾರೇಜ್, ಇ ಬಂದ್ರೆ ಎನಿಮೀಸ್, ಎಸ್ ಬಂದ್ರೆ ಅಣ್ಣ ತಂಗಿ. ಗೌರಿ, ಏನಾಯ್ತೆ? ನನ್ ಜೀವನದಲ್ಲೂ ಪ್ರೀತಿನ ನಮ್ ಗೌರಿನ ಶಂಕರ ಫುಲ್ ಪ್ರೀತಿ ಮಾಡ್ತಾನಂತೆ. ಇನ್ನ ಇದಕ್ಕಿಂತ ಇನ್ನೇನ್ ಬೇಕು? ಆಹಾ, ನಾಚ್ಕೋತಿರೋದ್ ನೋಡು. ಆಹಾ, ನಮ್ ಹುಡ್ಗಿ ಮದ್ವೆ ಅಂತೆ. ಶಮಿ ಕೊಡು, ಶಮಿ ಶಮಿ ಆಟ ಆಡಿಸ್ಬೇಡ. ಅರೆ ವಾ, ಈ ಗೌರಿ ನೋಡಕ್ ಹುಡ್ಕ ಬೇರೆ ಬರ್ತಿದ್ದಾನ. ಹಾಗಿದ್ರೆ ನಾನು ಸ್ವಲ್ಪ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಸಾರಿ ಗೌರಿ ಮೇಡಮ್, ಗೊತ್ತೇ ಆಗ್ಲಿಲ್ಲ. ನಾಳೆ ಎಕ್ಸಾಮಿಗೆ ಓದ್ತಿರ್ಬೋದು, ಟಾಪರ್ಸ್ ಜೊತೆ ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಂಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಬಂದೆ, ಎಡು ಬಿಟ್ಟೆ. ಸಾಕು ಅರ್ಚನ, ಸುಳ್ಳು ಹೇಳ್ಬೇಡ. ನಾನ್ ನೋಡ್ದೆ ನೀನ್ ಬೇಕಂತಾನೆ ಚೆಲ್ಲಿದ್ದು. ಅಯ್ಯಯ್ಯೋ, ಇಲ್ಲಪ್ಪ, ನಿಜವಾಗ್ಲೂ ಇಲ್ಲ. ನೋಟ್ಸ್ ಎಲ್ಲ ಹಾಳಾಯ್ತಾ? ಇವಾಗ ಓದಕ್ಕೇನು ಇಲ್ವಾ? ನಾಳೆ ಎಕ್ಸಾಮ್ಗೆ ಓದಕ್ ಕಷ್ಟ ಆಗುತ್ತೇನೋ. ಸಾರಿ ಗೌರಿ, ಗೊತ್ತಾಗ್ಲಿಲ್ಲ ಕಣೆ. ಫ್ಲೇಮ್ಸ್ ನಿನ್ಗೆ ಹಾಕದಲ್ಲ, ಕೊಡಿಲಿ. ಒಬ್ಬ ಟಾಪರ್ಸ್ ಇದನ್ನೆಲ್ಲ ಮಾಡ್ತಾರ? ಯಾರ ಹೆಸರಿದು? ಕೂಲ್ ಡ್ರಿಂಕ್ಸ್ ಬಿದ್ದು ಎಲ್ಲ ಅಳ್ಸೋಗಿದೆ. ಅಯ್ಯೋ, ಇದು ಶಶಾಂಕ. ಶಶಿಧರ್, ಶಿವ, ಶಂಕರ. ನೀವು ಕಾಯಿ ಹೆರಿಯೋದು ಮೂರು ಮನೆ ಆಚೆ ಕೇಳಿಸುತ್ತೆ. ದಿನಕ್ಕೊಂದೊಂದು ಅಷ್ಟು ಸಲ ಮೈ ಮೇಲೆ ದೆವ್ವ ಬಂದವರಾಗಿ ಕಾಯಿ ಹರಿತಿದ್ದೀರಲ್ಲ, ಮನೇಲಿದ್ದವರಿಗೆ ಕೂರಕ್ಕಾಗಲ್ಲ.
ಕೂರಕ್ಕಾಗಲ್ಲ ಅಂದ್ರೆ ಎದ್ಕುಣಿ. ನಿನಗ್ ಬೇಡ ಅಂತವ್ರು ಯಾರು, ಮಾಡೋದೆಲ್ಲ ಮಾಡಿ ಈಗ ಬಂದು ಕೇಳ್ತಾಳೆ. ಸಾಲ ಮಾಡಿ ಊರವ್ರ ಮುಂದೆ ಮರ್ಯಾದೆ ತೆಗ್ದಿದ್ ಸಾಲದು ಬಡ್ಡಿ ದುಡ್ಡನ್ನ ನನ್ ಕೈಲಿ ಕೊಡ್ಸ್ಕೊಂಡೆ, ಇನ್ ಸಾಲನ ನನ್ ಮಗನ್ ಕೈಲಿ ತೀರಿಸ್ಕೊತೀಯ. ಎಲ್ಲ ಮಾಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತೊಳಗೆ ಅಡಿಗೆ ಮನೆ ಶಬ್ದ ಆಗಲ್ವಂತೆ. ತಿನ್ನಕ್ಕೆ ತಿನ್ನಕ್ಕಾಗತ್ತಾ? ಒಂದ್ ಹುಲ್ಕಡ್ಡಿ ಆಚೆ ಈಚೆ ಇಡಲ್ಲ, ತೀರ್ಸಕ್ ಗತಿ ಇಲ್ಲ ಅಂದ್ರು ಸಾಲ ಬೇರೆ ಮಾಡ್ತಾಳೆ. ನಾಚಿಕೆ ಆಗಲ್ವೇನೆ ನಿನ್ಗೆ? ಏನ್ ಸಂಸ್ಕಾರನೇ ನಿಂದು? ಇಟ್ಕೊಂಡು ಇಲ್ಲ ಅಂತಾಳೆ. ಅದ್ಕೆ ಹಂಗೆಲ್ಲ ಹೇಳ್ಬೇಡಿ, ಇವ್ರಿಗ್ ಬರೋ ಸಂಬಳದಲ್ಲೇ ಅಷ್ಟಿಷ್ಟು ಚಿಲ್ಲರೆ ಕಾಸು ಎತ್ತಿಟ್ಟಿದೆ. ರಾಜು ಫೀಸಿ ಬೇಕು ಅಂತ ಕೂಡಿಟ್ಟಿದೆ, ಅದನ್ನೇ ಅವ್ರಿಗೆ ಕೊಡೋಣ ಅಂತಿದ್ದೆ, ಅಷ್ಟ ನೀವು ಕೊಟ್ಬಿಟ್ರಿ. ನಿನ್ ಬಣ್ಣ ಎಲ್ಲ ನಂಗೆ ಗೊತ್ತು, ಇದ್ ಯಾವ್ದು ನನ್ಗೆ ಹೊಸ್ದಲ್ಲ. ಏನೋ ಇವ್ರ ತಂಗಿ ಮಕ್ಕಳು ನನ್ ಮಕ್ಕಳೇ ಅಂತ ಸುಮ್ನೆ ಇದ್ದೀನಿ. ನಿನ್ ಚಿಲ್ರೆ ಬುದ್ಧಿಗೆ ನನ್ ಮಗ ಜೀವ ತೈತಾ ಇದ್ದಾನೆ. ಇದೋಗೆ ಆಚೆ. ಅಲ್ಲ ಅದ್ಗೆ, ನೀವು ಒಬ್ರೇ ಆಗ್ತೀರಾ, ಮನೆನೂ ನೋಡ್ಕೊಂಡು ಮಕ್ಕಳನ್ನೂ ಸಾಕಿರೋ ಕಷ್ಟ ಆಗತ್ತೆ ಅಂತ ನಾನು ನಂದು ಅಂತಿರೋನ್ನೆಲ್ಲರೂ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಅಲ್ಲಿ ನನ್ನ ಗಂಡ ಗಂಜಿ ಬೇಯಿಸ್ಕೊಂಡು ತಿಂದ್ರು ಅಡ್ಡಿಲ್ಲ, ನೀವು ಒಬ್ಬಂಟಿ ಆಗಿರ್ತೀರಂತ ಇಲ್ಲಿದ್ದೀನಿ. ಅಪ್ಪ ಏನ್ ಬೇರೆವನಾ? ನನ್ ಮಗನ ತರನೇ ಅಲ್ವಾ? ಅವನಿಗೇನ್ ಕಷ್ಟ ಕೊಡ್ತೀನ ಹೇಳಿ ಅತ್ತಿಗೆ. ಈಗ್ಲೇ ಹೇಳ್ತಾ ಇದ್ದೀನಿ, ನಿನ್ ಬೆಣ್ಣೆ ಮಾತಿಗೆ ನನ್ ಮಗ ಕರಗ್ಬೋದು, ನಾನಲ್ಲ. ಬೆಣ್ಣೆನ ಕರಗಿಸಿ ತುಪ್ಪ ಮಾಡಕ್ಕೆ ನನಗ್ ಗೊತ್ತಿದೆ. ಬೆಣ್ಣೆ ನೋಡೇ ಹೇಳ್ತೀನಿ ಚೆನ್ನಾಗಿದ್ಯಾ ಬೆಣ್ಣೆ ಹಾಳಾಗಿದ್ಯಾ ಅಂತ. ನಮ್ ಮಗನಗೊಂದ್ ಮದುವೆ ಮಾಡ್ತೀನಿ, ನಾಳೆ ನಾಡಿದ್ರಲ್ಲೇ ಸಂಬಂಧ ಗೊತ್ತು ಮಾಡ್ತೀನಿ. ಈ ಅಮ್ಮ ಹೇಳೋದು ಅವನಿಗ್ ಗೊತ್ತಾಗಲ್ಲ. ಚಿಲ್ರೆ ಬುದ್ಧಿ ಜನನ ಅವನ ಹತ್ರ ಸುಳಿಯಕ್ಕೂ ಬಿಡಬಾರ್ದು ಅಂತ ಹೊಸೆ ನೋಡ್ತೀನಿ. ಏನ್ ಮುಖ ನೋಡ್ತಿದ್ಯಾ, ಬಾ ನನ್ ಜೊತೆ. ನಿನ್ ಮಾತ್ ಕೇಳ್ಕೊಂಡು ನನ್ ತಂಗಿನ ನೋ ಟೆಸ್ಟಿಂಗ್. ಯಾಕೆ ಟೆಸ್ಟ್ ಮಾಡಿದ್ರೆ ನಿನ್ ಮುದ್ದು ತಂಗಿ ಅರ್ಚನಾ ಸಿಕ್ಬೀಳ್ತಾಳೆ ಅನ್ನೋ ಭಯನ? ನನ್ಗೆ ಅರ್ಚು ಏನು ಅಂತ ಗೊತ್ತು, ನನ್ ಯಾರಿಗೂ ಭಯ ಪಡ್ಬೇಕಾಗಿಲ್ಲ. ಯಾವತ್ತು ಇನ್ನಿಟ್ಟಿಗೆ ಅಪ್ಪು ಕೈಯಿಂದ ತಪ್ಪಿಸ್ಕೊಳ್ಳುತ್ತೆ, ಇವತ್ತಾದ್ರೂ ಈ ಅಮ್ಮನ ದೆಸೆಯಿಂದ ಸಿಕ್ಬೀಳ್ಳಿ. ಅಪ್ಪು, ಇವ್ರು ಎಷ್ಟೊಂದ್ ಧೈರ್ಯದಿಂದ ಹೇಳ್ತಾ ಇದಾರಂದ್ರೆ ನೀನ್ ಹೋಗ್ದೆ ಇರೋದು ತಪ್ಪಾಗತ್ತೆ. ಬೇಗ ಹೋಗಪ್ಪು, ನಮ್ಮ ಅರ್ಚನಾ ಏನು ಅಂತ ಇವ್ರಿಗ್ ತೋರ್ಸು. ಹೌದಲ್ವಾ, ಸರಿ ನಡಿ, ಅದೇನ್ ತೋರ್ತೀಯ ತೋರ್ಸು. ಬಾ. ಇವತ್ ನಿಮ್ ಬಂಡವಾಳ ಎಲ್ಲ ಗೊತ್ತಾಗತ್ತೆ ಅರ್ಚನಾ. ಪ್ರಿಯಾ, ಏನಾಯ್ತೆ? ಹಿಂದ್ಗಡೆ ನೋಡಿ, ಇವಳು ಬೇರೆ ಬರ್ತಿದ್ದಾಳೆ. ಏನಾದ್ರು ಆಗೋಕು ಮುಂಚೆ ಮೊದ್ಲು ಏನಾದ್ರು ಮಾಡ್ಬೇಕು. ಇವತ್ತಂತೂ ನಿನ್ನ ಬಿಡಲ್ಲ ಕಣೆ. ಎಷ್ಟ್ ದಿನ ಅಂತ ಈ ದಡ್ಡಣ್ಣನ ಬಕ್ರ ಮಾಡ್ತೀಯ? ಹಿಡ್ದೆ ಹಿಡಿತೀನಿ, ಹಾಲು ನೀರ್ನ ಬೇರೆ ಮಾಡ್ತೀನಿ. ಏಯ್ ಲೇಡಿ ಮೇಘವತಿ, ನೀನು ಹಾಲಿಂದ ಬೆಣ್ಣೆ ಮೊಸರು ಬೇರೆ ಮಾಡ್ತೀಯ ಗೊತ್ತಿಲ್ಲ, ಆದ್ರೆ ಬಾಡಿಯಿಂದ ನನ್ ಬಾಣ ದೂರ ಮಾಡ್ತೀಯ ಕಣೆ. ಕಾಪಾಡು ಫಸ್ಟ್, ಮಾಕಾಳ ಮುಂಗೆ ನಿನ್ ತಂಗಿನ ನನ್ನಿಂದ ಕಾಪಾಡ ಕೇಳು, ಆಮೇಲೆ ನಿನ್ ಅರ್ಜಿ ಹಾಕು. ಓಯ್ ಲೂಸು, ಬುದ್ಧಿಮಂದ ನಿಂಗೆ? ಯಾರ್ಯಾರ ಹಿಂದೆ ಹೋಗ್ಬಿಟ್ಟು ನನ್ ತಂಗಿ ಅಂತಿದ್ಯಲ್ಲ. ಹೌದು, ನನಗ್ ಬುದ್ಧಿಮಂದ, ನಿನಗೆ ಕಣ್ಮಂದ. ಮುಂದೆ ಕಣ್ಬಿಟ್ ನೋಡು, ವೈಟ್ ಟಾಪ್ ರೆಡ್ ಸ್ಕರ್ಟ್ ಹಾಕೊಂಡು ಹೋಗ್ತಿದ್ದಾಳಲ್ಲ, ಅದ್ ನಿನ್ ತಂಗಿನೇ ಕಣೋ. ಯಾಕೆ ಏನು ಮಾತಾಡ್ತಿಲ್ಲ? ನಿನ್ ತಂಗಿನ ನೋಡಿ ಶಾಕ್ ಆಯ್ತಾ? ನಿನ್ ಹಸಿ ಹಸಿ ಸುಳ್ಳು ಕೇಳಿ ನನ್ ಕಿವಿ ಕೆಪ್ಪಾಯ್ತು. ಅಲ್ಲ, ಈ ಅಪ್ಪು ಕಿವಿಗೆ ಎಲ್ರು ದಾಸವಾಳ ಹೂಯಿಟ್ರೆ ನೀನ್ ಇಡೀ ಕಂತ್ರಿ ಮಾರ್ಕಿ ಇಡ್ತಿದ್ಯಲ್ಲ. ಮಿನಿ ಮಿನಿ ನನ್ ತಂಗಿನ ಏ, ನಾನೋ ನಂಬಿಗೋ, ನಾನೋ ನಂಬಿಗೋ. ಹೌದಾ, ನೋಡ್ತಾ ಇರೋ, ಈಗ ಅವಳನ್ನ ಓವರ್ಟೇಕ್ ಮಾಡಿ ಅವಳ ಮುಂದೆ ಹೋಗಿ ಗಾಡಿ ನಿಲ್ಲಿಸ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಪಟ್ಟಿ ಇಲ್ದಿರೋ ರೈಲು, ಮುಂದೆ ಹೋಗ್ತಿರೋ ಗಾಡಿ, ಯಾರ್ ಬಿಡ್ತಿರೋದು ಅಂತ. ಅದೇನೋ ಗಟ್ಟಿಯಾಗಿ ಇಟ್ಕೊಂಡ್ ಕೂತಿದ್ಯಲ್ಲ, ಅದನ್ನ ಇನ್ನೂ ಗಟ್ಟಿಯಾಗಿ ಇಟ್ಕೊಂಡ್ ಕೂತ್ಕೋ.